ರಾಜ್ಯದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಬಯಲಕ್ಷನ್ ನಡೆದಿತ್ತು ಅದರಲ್ಲಿ ಎರಡು ಜನ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ರು ಮಸ್ಕಿಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಮಸ್ಕಿ ಉಪಚುನಾವಣೆಯಲ್ಲಿ ಸೋತ ಪ್ರತಾಪ್ ಗೌಡ ಪಾಟೀಲ್ ನಡೆ ಈಗ ನಿಗೂಢವಾಗಿದೆ ಪ್ರತಾಪ್ ಗೌಡ ಪಾಟೀಲ್ ಅವರ ಮುಂದಿನ ರಾಜಕೀಯ ಲೆಕ್ಕಾಚಾರ ಏನು ಹಾಗಾದ್ರೆ ಪ್ರತಾಪ್ ಗೌಡ ಪಾಟೀಲ್ ಲೆಕ್ಕಾಚಾರವನ್ನ ನೋಡಿ ಬಿಜೆಪಿ ನಾಯಕರಿಗೆ ಈಗ ಶಾಕ್ ಎದುರಾಗಿದೆ ಯಾಕಂದ್ರೆ ನನಗೂ ಕೂಡ ಮಂತ್ರಿಗಿರಿಯನ್ನ ಕೊಡಿ ಎಂಟಿಬಿ ನಾಗರಾಜ್ ಅಂತೆ ನನ್ನನ್ನು ಕೂಡ ಎಂಎಲ್ಸಿ ಮಾಡಿ ಮಂತ್ರಿ ಮಾಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಪ್ರತಾಪ್ ಗೌಡ ಪಾಟೀಲ್ ಪ್ರಚಾರಕ್ಕೆ ನೀಡಿದಷ್ಟು ಮಹತ್ವವನ್ನ ನನ್ನ ಕ್ಷೇತ್ರಕ್ಕೆ ಯಾಕೆ ನೀಡ್ತಿಲ್ಲ ಅಂತ ರಾಜ್ಯ ನಾಯಕರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನನ್ನ ಸೋಲಿಗೆ ರಾಜ್ಯ ಬಿಜೆಪಿ ನಾಯಕರೇ ಕಾರಣ ಅಂತ ಈ ಹಿಂದೆ ಕೂಡ ಆರೋಪವನ್ನ ಮಾಡಿದ್ರು ಮಸ್ಕಿ ಉಪಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲು ನನ್ನ ಕೊಡುಗೆ ಕೂಡ ಇದೆ ಸಚಿವರನ್ನಾಗಿ ಮಾಡಿ ಆಸರೆಯಾಗಿ ನಿಲ್ಲೋದು ಪಕ್ಷ ಮತ್ತು ಸಿಎಂ ಕರ್ತವ್ಯ ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ ಮೂರು ಬಾರಿಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಮಸ್ಕಿಯಲ್ಲಿ ಒಂದು ಬಾರಿ ಮಾತ್ರ ಬಿಜೆಪಿ ಗೆದ್ದಿತ್ತು ಪ್ರತಾಪ್ ಗೌಡ ಪಾಟೀಲ್ ಬಿಜೆಪಿ ಅನ್ನು ಸೇರ್ಪಡೆಗೊಂಡಿದ್ರು ಅತೃಪ್ತ ಶಾಸಕರ ಬಣದಲ್ಲಿ ನೆಕ್ಸ್ಟ್ ಆರ್ ಬಸನಗೌಡ ತುರುವಿಹಾಳ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ರು ಈ ಇಬ್ಬರ ನಡುವೆ ಜಿದ್ದಾಜಿದ್ದಿಯ ಕಣ ಏರ್ಪಟ್ಟಿತ್ತು ನಂತರ ಪ್ರತಾಪ್ ಗೌಡ ಪಾಟೀಲ್ ಸೋತಿದ್ರು ಬಸನಗೌಡ ತುರುವಿಹಾಳ ಗೆದ್ದಿದ್ರು ಈಗ ಬಸನಗೌಡ ಪಾಟೀಲ್ ನನಗೆ ಪ್ರತಾಪ್ ಗೌಡ ಪಾಟೀಲ್ ನನಗೆ ನಾನು ಸೋತಿದ್ದೀನಿ ನನ್ನನ್ನು ಎಂಎಲ್ಸಿ ಮಾಡಿ ಮಂತ್ರಿಯನ್ನಾಗಿ ಮಾಡಿ ಅಂತ ಈಗ ರಾಜ್ಯ ನಾಯಕರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಹಾಗಾದ್ರೆ ಪ್ರತಾಪ್ ಗೌಡ ಪಾಟೀಲ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹಾಗಾದ್ರೆ ಹೈಕಮಾಂಡ್ ಪ್ರತಾಪ್ ಗೌಡ ಪಾಟೀಲ್ ಬೇಡಿಕೆ ಈಡೇರಿದ್ರೆ ಮುಂದಿನ ನಡೆ ಏನಾಗಲಿದೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲು ನನ್ನ ಕೊಡುಗೆ ಕೂಡ ಇದೆ ಇದನ್ನ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮರಿಬಾರದು ಅಂತ ಪ್ರತಾಪ್ ಗೌಡ ಪಾಟೀಲ್ ಹೇಳಿದ್ರು ಇಲ್ಲಿ ಪ್ರಮುಖವಾಗಿ ಮಸ್ಕಿಯಲ್ಲಿ ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿತ್ತು ಇದರ ಉಸ್ತುವಾರಿಯನ್ನ ಬಿವೈ ವಿಜಯೇಂದ್ರ ವಹಿಸಿಕೊಂಡಿದ್ರು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ವಿಜಯೇಂದ್ರ ಇದ್ರು ಆದರೆ ಅವರಿಗೆ ಸೋಲುಂಟಾಗಿತ್ತು ಈಗ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಪ್ರತಾಪ್ ಗೌಡ ಪಾಟೀಲ್ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಸೋಲಿಗೆ ಇವರುಗಳೇ ಕಾರಣ ಅಂತ ಬೊಟ್ಟು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನನ್ನ ಗೆಲ್ಲಿಸಬೇಕು ನನ್ನ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಬೇಕು ಅಂದ್ರೆ ನನ್ನನ್ನ ಮಂತ್ರಿ ಮಾಡಬೇಕು ಅನ್ನೋ ಆಹ್ವಾನವನ್ನು ಕೂಡ ಇಟ್ಟಿದ್ದಾರೆ ಇದು ಸಿಎಂ ಗೆ ಒತ್ತಡವನ್ನ ಹೆಚ್ಚು ಮಾಡಿದೆ ಈಗ ಹೈಕಮಾಂಡ್ ಈ ವಿಚಾರವಾಗಿ ಗ್ರೀನ್ ಸಿಗ್ನಲ್ ಸಿಗುತ್ತಾ ಈ ಹಿಂದಿನಿಂದಲೂ ಕೂಡ 17 ಅತೃಪ್ತ ಶಾಸಕರು ಏನು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಬೈ ಎಲೆಕ್ಷನ್ ನಲ್ಲಿ ಒಂದಿಷ್ಟು ಜನ ಗೆಲ್ತಾರೆ ಮಂತ್ರಿಗಳಾಗ್ತಾರೆ ಆದರೆ ಹೆಚ್ ವಿಶ್ವನಾಥ್ ಸೇರಿದಂತೆ ಈಗ ಪ್ರತಾಪ್ ಗೌಡ ಪಾಟೀಲ್ ಕೂಡ ಸೋತಿದ್ದಾರೆ ಈಗ ನನ್ನನ್ನು ಕೂಡ ಎಂಎಲ್ಸಿ ಮಾಡಿ ಮಂತ್ರಿಯನ್ನ ಮಾಡಿ ಅಂತ ಒತ್ತಡವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಮಸ್ಕಿ ಉಪಚುನಾವಣೆಯಲ್ಲಿ ಸೋತ ಪ್ರತಾಪ್ ಗೌಡ ಪಾಟೀಲ್ ನಡೆ ಈಗ ನಿಗೂಢವಾಗಿದೆ ಪ್ರತಾಪ್ ಗೌಡ ಪಾಟೀಲ್ ಅವರ ಮುಂದಿನ ರಾಜಕೀಯ ನಡೆ ಏನಾಗಿರಬಹುದು ಲೆಕ್ಕಾಚಾರಗಳು ಏನಾಗಿರಬಹುದು ಅನ್ನೋ ಕುತೂಹಲಗಳು ಕೂಡ ನಿರ್ಮಾಣವಾಗ್ತಾ ಇದೆ ಯಾಕೆಂದರೆ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಬಂದು ಸ್ಪರ್ಧೆ ಮಾಡಿದ್ರು ಮಸ್ಕಿಯಲ್ಲಿ ಆದರೆ ಮಸ್ಕಿಯ ಜನ ಅವರನ್ನು ಒಪ್ಪಲಿಲ್ಲ ಬೈ ಎಲೆಕ್ಷನ್ನಲ್ಲಿ ಸೋಲ್ತಾರೆ ಸೋತ ನಂತರ ಈಗ ಕಾಂಗ್ರೆಸ್ಗೂ ಹೋಗೋಕ್ಕಾಗ್ತಿಲ್ಲ ಇತ್ತ ಬಿಜೆಪಿಯಲ್ಲೂ ಇರೋಕ್ಕಾಗ್ತಿಲ್ಲ ಹೆಂಗಾದರೂ ಮಾಡಿ ಮಂತ್ರಿ ಸ್ಥಾನವನ್ನು ತೆಗೆದುಕೊಂಡು ಅಲ್ಲಿ ಮತ್ತೊಂದಿಷ್ಟು ಜನಪ್ರಿಯತೆಯನ್ನು ಗಳಿಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಪ್ರತಾಪ್ ಗೌಡ ಅವರ ರಾಜಕೀಯ ಲೆಕ್ಕಾಚಾರ ಹಾಗಾಗಿ ಈಗ ಹೈಕಮಾಂಡ್ ಮೇಲೆ ಸಿಎಂ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಎಸ್ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗ ಪ್ರತಾಪ್ ಗೌಡ ಪಾಟೀಲ್ ನನ್ನನ್ನು ಸಚಿವ ಸ್ಥಾನ ಮಾಡಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಇದ್ದಾರೆ ಇದಕ್ಕೆ ಹೈಕಮಾಂಡ್ ಸಮ್ಮತಿ ಸೂಚಿಸ್ತಾರಾ ಇಲ್ಲ ಸಮ್ಮತಿ ಸೂಚಿಸಲಿಲ್ಲ ಅಂದರೆ ಎಚ್ ವಿಶ್ವನಾಥ್ ಮುನಿರತ್ನ ಥರ ಇವರು ಕೂಡ ಮೂಲೆ ಗುಂಪಾಗೋ ಸಾಧ್ಯತೆ ಇದೆಯಾ ಇವರ ರಾಜಕೀಯ ನಡೆ ಮುಂದೆ ಹೇಗಾಗುತ್ತೆ ಅಂತ ಖಂಡಿತ ಪ್ರೇಮ್ ಏನಂತಂದ್ರೆ ಕಳೆದ ಏನು ಉಪಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರು ಮಸ್ಕಿಯಲ್ಲಿ ಸೋತ ಬಳಿಕ ಏನ್ ಫಲಿತಾಂಶ ಬಂದ ಮರುಕ್ಷಣವೇ ಬಂದು ನನ್ನ ಸೋಲಿಗೆ ಬಿಜೆಪಿ ನಾಯಕರೇ ಕಾರಣ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ನಾನು ಯಾಕೆ ಬಿಜೆಪಿಗೆ ಬಂದು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು ಯಾಕಂತಂದ್ರೆ ಈಗಾಗಲೇ ಏನು ಬೈ ಎಲೆಕ್ಷನ್ ಅಲ್ಲಿ ಇವತ್ತು ಚಾಣಕ್ಯವಾಗಿದ್ದಂತ ಕೆಲವೊಂದಷ್ಟು ಚುನಾವಣೆಯಲ್ಲಿ ಕೂಡ ಗೆಲುವನ್ನ ಸಲ್ಲಿಸಿಕೊಂಡು ಬಂದಿದ್ದಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಬಿಎಸ್ ಯಡಿಯೂರಪ್ಪನವರ ಪುತ್ರ ಅಂತ ವಿಜೇಂದ್ರ ಅವರಿಗೆ ಆ ಮಸ್ಕಿ ಚುನಾವಣೆಯ ಉಸ್ತುವಾರಿಯನ್ನು ಕೂಡ ಕೊಡಲಾಗಿತ್ತು ಆದ್ರೆ ಬೇರೆ ಚುನಾವಣೆಗಳಿಗೆ ತೋರಿಸಿದಂತ ಕಾಳಜಿ ಮಸ್ಕಿ ಚುನಾವಣೆಯಲ್ಲಿ ತೋರಿಸಿಲ್ಲ ಹಾಗಾಗಿ ಬಿಜೆಪಿ ಅವರೇ ನನಗೆ ಸೋಲಿಗೆ ಕಾರಣ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು
ಇನ್ನು ಇದೆಲ್ಲ ಆದ ನಂತರ ಇನ್ನು ಇದಕ್ಕೆ ಉದಾಹರಣೆ ಏನಂತಂದ್ರೆ ಏನ್ ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನ ಈಗ ಜೆಡಿಎಸ್ ಅನ್ನ ತೊರೆದು ಸಮ್ಮಿಶ್ರ ಸರ್ಕಾರನ ಉರುಳಿಸಿ ಏನ್ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟು ಚುನಾವಣೆಗೆ ಬಂದು ಕೆಲವೊಂದಷ್ಟು ಜನ ಗೆದ್ದಿದ್ರು ಕೂಡ ಅವ್ರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಸಚಿವ ಸ್ಥಾನ ಆಗಿರ್ಬೋದು ಇಲ್ಲ ಸೂಕ್ತ ಸ್ಥಾನಮಾನ ಆಗಿರ್ಬೋದು ಯಾವುದು ಕೂಡ ಕೊಟ್ಟಿಲ್ಲ. ಇದಕ್ಕೆ ಉದಾಹರಣೆ ಅಂತಂದ್ರೆ ಮುನಿರತ್ನಂ ಆಗಿರ್ಬೋದು, ಅದೇ ರೀತಿಯಾಗಿ ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಎಚ್ ವಿಶ್ವನಾಥ್ ಆಗಿರ್ಬೋದು. ಎಚ್ ವಿಶ್ವನಾಥ್ಗೆ ಕೆಲವೊಂದಷ್ಟು ಕಾನೂನಿನ ತೊಡಕಿದೆ ಅಂತ ಕೂಡ ಎಲ್ಲರೂ ಕೂಡ ಗೊತ್ತಾಗಿರುವಂತಹ ವಿಚಾರ. ಮುನಿರತ್ನಂ ಕೂಡ ಕೆಲವೊಂದಷ್ಟು ಪ್ರಕರಣಗಳಿರೋದ್ರಿಂದ ಅವರು ಕೂಡ ಸಚಿವ ಸ್ಥಾನ ಕೊಡೋದಕ್ಕೆ ಅಡ್ಡಿಯಾಗಿದೆ ಅಂತ. ಆದ್ರೆ ಮಹೇಶ್ ಕುಮಟಳ್ಳಿಗೆ ಯಾವುದೇ ರೀತಿಯಾಗಿ ಕಾನೂನು ತೊಡಕಿಲ್ಲ, ಯಾರು ಕೂಡ ವಿರೋಧ ಕೂಡ ಇಲ್ಲ, ಆದ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಆ ಮೂವರ ಸ್ಥಾನದಲ್ಲಿ ನಾನು ಕೂಡ ಉಳಿದುಕೊಳ್ಬಿಡ್ತೇನೆ. ಯಾಕಂತಂದ್ರೆ ಅವರು ಗೆದ್ದಿದ್ದಾರೆ, ಗೆದ್ದರೂ ಕೂಡ ಅವ್ರಿಗೆ ಇದುವರೆಗೂ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ. ಆದ್ರೆ ನಾನು ಸೋತರೂ ಕೂಡ ನನಗೆ ಅನುಕೂಲ ಆಗುತ್ತೋ ಇಲ್ಲ ಅನ್ನೋ ಗೊಂದಲದಲ್ಲಿದ್ದಾರೆ. ಹಾಗಾಗಿ ಎಂ ಟಿ ಬಿ ರಾಜನಾಥಾಚಾರ್ಯವನ್ನ ಚುನಾವಣೆಯಲ್ಲಿ ಸೋತರೂ ಕೂಡ ಅವರನ್ನ ಎಂ ಎಲ್ ಸಿ ಮಾಡಿ ಯಾವ ರೀತಿಯಾಗಿ ಸಚಿವರನ್ನಾಗಿ ಮಾಡಿದ್ರು, ಅದೇ ರೀತಿಯಾಗಿ ಕೂಡ ನನ್ನನ್ನು ಕೂಡ ಸಚಿವರನ್ನಾಗಿ ಮಾಡಿ, ಯಾಕಂದ್ರೆ ನಿಮ್ಮ ಸರ್ಕಾರಕ್ಕೆ ಬರಕ್ಕೆ ನಾವು ಕೂಡ ಒಬ್ಬ ಕಾರಣಕರ್ತರ ಅಂತ ಹೇಳ್ಬಿಟ್ಟು ಈಗ ಕೊರೋನಾ ಲಾಕ್ಡೌನ್ ಅನ್ನೋ ಸಮಯ ಮುಗಿದ ನಂತರ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಈ ಒಂದು ಬೇಡಿಕೆಯನ್ನ ಈ ಮುಂದಿಡಲಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.